ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಬಳಿಕ ಮಂಡ್ಯ ಲೋಕಸಭಾ ಕ್ಷೇತ್ರ ಭಾರಿ ಸದ್ದು ಮಾಡ್ತಾ ಇದೆ. ಸಕ್ಕರೆ ನಾಡು ಬಿಜೆಪಿಗೋ ಜೆಡಿಎಸ್ಗೋ ಪಾಲಾಗುತ್ತೋ ಎಂಬ ಚರ್ಚೆ ಕೂಡ ನಡೀತಾನೆ ಇದೆ. ಆದರೆ ಇವೆಲ್ಲಕ್ಕಿಂತಲೂ ಹೆಚ್ಚು ಕುತೂಹಲ ಮೂಡಿಸಿರೋದು ಸಂಸದೆ ಸುಮಲತಾ ಅಂಬರೀಶ್ ನಡೆ. 2019 ಲೋಕಸಭೆ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಪ್ರಚಂಡ ಗೆಲುವು ಕಂಡಿದ್ದಂತಹ ಸುಮಲತಾಗೆ ಈ ಸಲ ಗೆಲುವು ಅಷ್ಟು ಸುಲಭವಾಗಿಲ್ಲ. ಬಿಜೆಪಿಗೆ ಬೆಂಬಲ ಘೋಷಿಸಿ ಟಿಕೆಟ್ ಸಿಗುತ್ತೆ ಅಂತ ಕಾಯ್ತಾ ಇದ್ದ ಸುಮಲತಾಗೆ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಬಿಗ್ ಶಾಕ್ ಕೊಟ್ಟಿತ್ತು. ಇದೇ ಕಾರಣಕ್ಕೆ ಅತಂತ್ರ ಸ್ಥಿತಿಯಲ್ಲಿ ಸಿಲುಕಿದ್ದಾರೆ. ತಮ್ಮ ಮುಂದಿನ ನಡೆ ಬಗ್ಗೆ ನಿರ್ಧಾರ ಮಾಡೋಕ್ಕೆ ಆಪ್ತರ ಜೊತೆಗೆ ಸಭೆ ಕೂಡ ನಡೆಸಿದ್ದಾರೆ. ವಿಧಾನಸಭಾ ಚುನಾವಣೆ ವೇಳೆ ಬಿಜೆಪಿಗೆ ಬೆಂಬಲ ಘೋಷಿಸಿದ್ದಂತಹ ಸುಮಲತಾ ಅಂಬರೀಶ್ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದರು. ಬಿಜೆಪಿ ಚಿಹ್ನೆ ಅಡಿ ಮಂಡ್ಯ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದು ಅವರ ಪ್ಲಾನ್ ಆಗಿತ್ತು. ಆದರೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಅವರ ಲೆಕ್ಕಾಚಾರಗಳನ್ನೆಲ್ಲ ಉಲ್ಟಾ ಮಾಡಿದೆ. ಅಲ್ಲದೆ ಮಂಡ್ಯ ಕ್ಷೇತ್ರ ಜೆಡಿಎಸ್ ಪಾಲಾಗೋದು ಬಹುತೇಕ ಪಕ್ಕಾ ಆಗಿಬಿಟ್ಟಿದೆ. ಹೀಗಾಗಿ ಮಂಡ್ಯ ಕ್ಷೇತ್ರದಿಂದ ಬಿಜೆಪಿ ಟಿಕೆಟ್ ಸಿಗದಿದ್ದರೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಬಹುದಾ, ಬೇರೆ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಬಹುದಾ, ಮುಂದೆ ಯಾವ ನಿರ್ಧಾರ ಕೈಗೊಳ್ಳೋದು ಅನ್ನೋ ಬಗ್ಗೆಯೂ ಆಪ್ತರ ಜೊತೆಗೆ ಸಭೆ ನಡೆಸಿದ್ದಾರಂತೆ. ಬೆಂಗಳೂರಿನ ತಮ್ಮ ನಿವಾಸಕ್ಕೆ ಮಂಡ್ಯದ ತಮ್ಮ ಆಪ್ತರನ್ನು ಕರೆಸಿಕೊಂಡು ಚರ್ಚೆ ನಡೆಸಿದ್ದಾರೆ. ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಸೆಡ್ ಹೊಡಿಬೇಕು ಅನ್ನೋ ಆಲೋಚನೆಯಲ್ಲಿದ್ದಂಥ ಸುಮಲತಾಗೆ ಈಗ ಬಿಗ್ ಶಾಕ್ ಎದುರಾಗಿದೆ. ಕಮಲದಳ ಮೈತ್ರಿ ಬಳಿಕ ಸುಮಲತಾ ಅಂಬರೀಶ್ ಕಾಂಗ್ರೆಸ್ ಅಥವಾ ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ರು. ಆದರೀಗ ಸುಮಲತಾ ಅಂಬರೀಶ್ ಪಡೆಯಲ್ಲಿ ಎರಡು ಭಾಗವಾಗಿದೆ ಅಂತ ಹೇಳಲಾಗ್ತಾ ಇದೆ. ಒಂದು ಬಣ ತಮ್ಮ ನಾಯಕಿಯ ನಿರ್ಧಾರಕ್ಕೆ ನಿಂತರೆ ಮತ್ತೊಂದು ಬಣ ಮೈತ್ರಿ ಪರ ನಿಂತಿದ್ಯಂತೆ. ಇದೇ ಕಾರಣಕ್ಕೆ ಎಲ್ಲ ಆಪ್ತರನ್ನು ಕೂಡ ಮನೆಗೆ ಕರೆಸಿ ಚರ್ಚೆ ಮಾಡಿದ್ದಾರೆ. ಆದರೂ ಕೂಡ ಸುಮಲತಾ ಮುಂದೆ ಸಾಲು ಸಾಲು ಸವಾಲುಗಳಿವೆ. ಲೋಕಸಭೆ ಚುನಾವಣೆ ಸುಮಲತಾ ಇಷ್ಟೊಂದು ತಲೆಕೆಡಿಸ್ಕೊಳ್ಳೋಕೆ ಕಾರಣವೂ ಇದೆ. ಯಾಕಂದರೆ 2019 ಲೋಕಸಭೆ ಸಮರಕ್ಕೂ 2024 ಸಮರಕ್ಕೂ ಸಾಕಷ್ಟು ವ್ಯತ್ಯಾಸವಿದೆ. ಕಳೆದ ಬಾರಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಮಾಡಿಕೊಂಡಿದ್ವು. ಬದಲಾದ ರಾಜಕೀಯದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ನಡುವೆ ಮೈತ್ರಿ ಆಗಿದೆ. ಜನರ ಅಭಿಪ್ರಾಯಗಳು ಕೂಡ ಚೇಂಜ್ ಆಗಿದೆ. ಕ್ಷೇತ್ರದ ಅಭಿವೃದ್ಧಿ ಕ್ಷೇತ್ರದಲ್ಲಿ ಸಂಚಾರ ರಸ್ತಳೀಯ ನಾಯಕರ ಜೊತೆಗಿನ ಸಾಮರಸ್ಯ ಸೇರಿದಂತೆ ಹಲವು ವಿಚಾರಗಳಲ್ಲಿ ಸುಮಲತಾ ವಿರುದ್ಧ ಹಲವು ಆರೋಪಗಳು ಕೂಡ ಇವೆ. ಹೀಗಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದರೂ ಕೂಡ ಈ ಸಲ ಮಂಡ್ಯ ಮತದಾರರು ಸುಮಲತಾ ಅವರ ಕೈ ಹಿಡಿತಾರಾ ಅಂತ ಹೇಳೋಕ್ಕೆ ಆಗೋದಿಲ್ಲ. ಹೋಗಲಿ, ಕಡೆ ಪಕ್ಷ ಬಿಜೆಪಿ ಟಿಕೆಟ್ ಸಿಗದಿದ್ದರೆ ಕಾಂಗ್ರೆಸ್ನಿಂದಾದರೂ ಸ್ಪರ್ಧಿಸೋಣ ಅಂದರೆ ಅದು ಕೂಡ ವರ್ಕೌಟ್ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಜಿಲ್ಲೆಯ ಹಲವು ಕಾಂಗ್ರೆಸ್ ನಾಯಕರು ಮತ್ತು ಸುಮಲತಾ ನಡುವೆ ಭಿನ್ನಾಭಿಪ್ರಾಯಗಳಿವೆ. ಸುಮಲತಾ ಕಾಂಗ್ರೆಸ್ಗೆ ಸೇರೋದು ಸ್ಥಳೀಯ ನಾಯಕರಿಗೆ ಒಪ್ಪಿಗೆ ಇಲ್ಲ. ಇನ್ನು ಜೆಡಿಎಸ್ ಅಂತೂ ಸುಮಲತಾ ವಿರುದ್ಧ ಸೇಡು ತೀರಿಸ್ಕೊಳ್ಳೋಕ್ಕೆ ಹವಣಿಸ್ತಾ ಇದೆ. 2019 ನಿಖಿಲ್ ಕುಮಾರಸ್ವಾಮಿಯನ್ನು ಸೋಲಿಸಿದ್ದ ಸುಮಲತಾಗೂ ಸೋಲಿನ ಪಾಠ ಕಲಿಸಬೇಕು ಅಂತ ಕುಮಾರಸ್ವಾಮಿ ಕೂಡ ಭರ್ಜರಿ ಕಸರತ್ತು ನಡೆಸ್ತಾ ಇದ್ದಾರೆ. ಎಲ್ಲ ಕಾರಣಗಳಿಂದಾಗಿ ಸುಮಲತಾಗೆ ಕ್ಷೇತ್ರದಲ್ಲಿ ಹಲವು ಸವಾಲುಗಳು ಎದುರಾಗಿವೆ. ಕಳೆದ ಬಾರಿ ಪಕ್ಷೇತರ ಅಭ್ಯರ್ಥಿಯಾಗಿದ್ದಂತಹ ಸುಮಲತಾ ಮತ್ತು ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿದ್ದ ನಿಖಿಲ್ ಕುಮಾರಸ್ವಾಮಿ ನಡುವೆ ನೇರ ಕಾಳಗ ನಡೆದಿತ್ತು. ಸುಮಲತಾ ಪರ ದರ್ಶನ್ ಮತ್ತು ಯಶ್ ಜೋಡೆತ್ತುಗಳಾಗಿ ನಿಂತಿದ್ರೆ ನಿಖಿಲ್ ಪರ ಅಂದಿನ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ಅಬ್ಬರಿಸಿದ್ರು. ಮಂಡ್ಯದ ದಶ ದಿಕ್ಕುಗಳಲ್ಲೂ ಕೂಡ ಪ್ರತಿಷ್ಠೆಯ ಕಹಳೆ ಮೊಳಗಿತ್ತು. ಇದೀಗ ಮತ್ತೊಮ್ಮೆ ಮಂಡ್ಯ ರಣರಂಗವಾಗೋದು ಫಿಕ್ಸ್ ಆಗಿಬಿಟ್ಟಿದೆ. ಸುಮಲತಾ ನಡುವೆ ಏನು ಎಂಬುದರ ಬಗ್ಗೆ ಮಂಡ್ಯದ ಚುನಾವಣೆಯ ರೋಚಕತೆ ಕೂಡ ಅಡಗಿದೆ.